ನಿಮ್ಮೆಲ್ಲರಿಗೂ ಗೊತ್ತಿರೋ 24 ಜನ ಸಾವನ್ನಪ್ಪುತ್ತಾರೆ. ಈಗ ನಮಗೆ ಆಕ್ಸಿಜನ್ ಸಪ್ಲೈ ಇಲ್ಲ ಅಂತ ಗೊತ್ತಾಯಿತು, ಸಾವನ್ನಪ್ಪಿದ್ದಾಯಿತು. ಅದಾದ ಮೇಲೆ ಸರ್ಕಾರ ಅವ್ರ ಕುಟುಂಬಕ್ಕೆ ತಿರುಗಿ ನೋಡಿದ್ರೆ ಬಿಡಿದ್ರೋ ಗೊತ್ತಿಲ್ಲ. ಇಡೀ ರಾಜ್ಯದ ಜನತೆಗೆ ಹೇಳ್ಬಿಡ್ತೀನಿ, ಆ 24 ಕುಟುಂಬದಲ್ಲಿ ಯಾರಿಗೆ ತುಂಬ ಪ್ರಾಬ್ಲಮ್ ಇದೆ ಅಂತ ಸುದೀಪ್ ಅವರು ಮತ್ತು ಅವರ ಇಡೀ ಟೀಮ್ನವರು ಐಡೆಂಟಿಫೈ ಮಾಡ್ತಾರೆ. ಕೆಲವರು ಮನೆಗಳಿಗೆ ಸಹಾಯ ಮಾಡ್ತಾರೆ, ಇನ್ನು ಕೆಲವರು ಅವರ ಮಕ್ಕಳಿಗೆ ಜೀವನ ಪರ್ಯಂತ ಓದಿಸೋ ಜವಾಬ್ದಾರಿಯನ್ನು ಕಿಚ್ಚ ಸುದೀಪ್ ಅವರು ತಗೋತಾರೆ. ಸರ್, ಹ್ಯಾಟ್ಸ್ ಆಫ್ ಟು ಯು ಸರ್. Sir, no, sir. I think I'm very thankful to my nanna tande taayige. First of all, namge aasti paasti duddina aase avaru avagindanu namge helkotilla bandilla sir. So I think first part alli hogutte. So nanna first khushi nan kodbekaire tande taayige, second nanna family sir. I think yavattigu nanage ello on kade cut haaki nanna daari yavattu adda bandilla yarunu. Nannanna free bitbitru. ನೀವು ನಿನಗೇನು ಕರೆಕ್ಟ್ ಅನಿಸುತ್ತೋ ಮಾಡು ಅಂತ. ಇನ್ನೊಂದು, ನಾನು ಸಂಪಾದನೆ ಮಾಡಿರೋಂಥ ನಿಮ್ಮಂಥ ಸ್ನೇಹಿತರು ಆಗಿರ್ಬೋದು ಎಲ್ಲರೂ, ಐ ಥಿಂಕ್ ಇದು ಇದೆಲ್ಲ ನನಗೆ ಒಂದು ಸಪೋರ್ಟ್ ಮಾಡ್ತಿದ್ದೆ ನಾನು ಮಾಡೋದಕ್ಕೆ. ಆ್ಯಂಡ್ ನನಗೆ ಗೊತ್ತಿರೋದು ಒಂದೇ ಸರ್, ಐ ಗೆಸ್ ಮಕ್ಕಳು ಯಾರು ಮಕ್ಕಳಾದ್ರೆ ಏನು ಸರ್, ಮಕ್ಕಳು ತಾನೇ. ನಾನು ಇನ್ನೊಂದು ಪದೇ ಪದೇ ಹೇಳ್ತೇನೆ, ನಮ್ಮ ಕೈಯಲ್ಲಿ ಆಗುತ್ತಾ ಭಗವಂತ ಶಕ್ತಿ ಕೊಟ್ಟಿದ್ದಾನ ಮಾಡೋಣ, ಇಲ್ವಾ ಬೇಡ ಸರ್, ನೋ ಪ್ರಾಬ್ಲಮ್. ಆಗ ಅದು ನಾನು ಹೇಳಿದ್ನಲ್ಲ ನಿಮಗೆ, ಇಟ್ಸ್ ಅ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಅಫ್ಕೋರ್ಸ್ ಸರ್, ಅವ್ರುಗಳಿಗೆ ಇವತ್ತಿಗೆ ಎಲ್ಲೋ ಒಂದು ಕಡೆ ಖುಷಿ ಇದೆ. ನನಗೆ ನಾನು ತುಂಬ ಲೇಟಾಗಿ ಸಂಪಾದನೆ ಸ್ಟಾರ್ಟ್ ಮಾಡಿದವನು ಆ್ಯಕ್ಚುಲಿ ಕರಿಯರಲ್ಲಿ, ಹೌದು ತುಂಬ ಫ್ರೀಯಾಗಿ ಮಾಡಿಕೊಂಡು ಆಗ ಮಾಡ್ಕೊಂಡೆ ಇದೆ ಸರ್, ನಾನು ಇಲ್ಲ ಅಂತ ಪ್ರತಿಯೊಬ್ಬರದ್ದು ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೆ. ಸೊ ಎಲ್ಲೋ ಒಂದು ಕಡೆ ಮಾಡಿಟ್ಟಿರೋದು ಸ್ವಲ್ಪ ಒಂದು ಉಪಯೋಗಕ್ಕೆ ಬರ್ತಾ ಇದೆ ಅಂದಿದ್ದು ಇವತ್ತಿಗೆ ನನಗೆ ಖುಷಿ ಆಗ್ತದೆ ಸರ್, ಎಲ್ಲೋ ಒಂದು ಕಡೆ. ಅಫ್ಕೋರ್ಸ್ ಐ ಆಮ್ ವೆರಿ ಹ್ಯಾಪಿ, ಯಾಕಂದರೆ ಆ ಮಕ್ಕಳು ಓದಿದ್ರೆ ನನ್ನ ಮಗಳು ಓದಷ್ಟೇ ಖುಷಿ ನನಗೆ, ಅವ್ರು ಚೆನ್ನಾಗಿದ್ರೆ ಅಷ್ಟೇ ಖುಷಿ ಇದೆ ಸರ್. ಬಾ, ಒಂದ್ಸರಿ ಕೈ ಎತ್ತು ಮುಗಿದು ಬಿಡ್ತೀನಿ ಸರ್, ಇಡೀ ರಾಜ್ಯದ ಜನತೆ ಪರವಾಗಿ. ಇಟ್ಸ್ ಎ ವಂಡರ್ಫುಲ್ ಇನಿಷಿಯೇಟಿವ್, ಮತ್ತು ಬೇರೆಯವ್ರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಸರ್ ಅದು. ಇನ್ಯಾರು ಹೆಲ್ಪ್ ಮಾಡೋರಿಗೆ ಹೌದಲ್ವಾ ಸರ್? ಸ್ಟಾರ್ಸ್ಗಳನ್ನ ನಾವೆಲ್ಲ ಫಾಲೋ ಮಾಡ್ತೀವಿ ಸರ್, ತುಂಬ ಜನ ಇನ್ಸ್ಪೈರ್ ಆಗ್ತಾರೆ ಸಿನಿಮಾ ಸ್ಕ್ರಿಪ್ಟ್ ನೋಡಿ ಅಥವಾ ನಿಮ್ಮ ಆ್ಯಕ್ಟಿಂಗ್ ನೋಡಿ. ನಿಜ ಜೀವನದಲ್ಲೂ ಆ ವ್ಯಕ್ತಿ ಹೀಗಿದ್ದಾರೆ ಅಂದಾಗ ಅದರಿಂದ ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಸಿಕ್ಕಿದ್ರೆ ಅದಕ್ಕಿಂತ ಇನ್ಯಾವ ದೊಡ್ಡ ಕೆಲಸ ಅಲ್ವಾ ಸರ್? ಸರ್, ಬೈ ದಿ ಎಂಡ್ ಆಫ್ ದ ಡೇ ನನಗೆ ಕೆಲವು ಹುಷಾರಿಲ್ಲ ಅಂದಾಗ ನನಗೆ ಅನ್ನಿಸ್ತಾ ಇತ್ತು ಸರ್ ಕೆಲವು ಆ ಟೈಮಲ್ಲಿ, ಅಂದರೆ ಕೆಲವು ಥಾಟ್ಸ್ಗಳು ತಲೆಗೆ ಬರ್ತವೆ. ಹೌದು, ಐ ಮೀನ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಐ ಆಮ್ ನಾನೇನು ದೊಡ್ಡ ಐ ಆಮ್ ನಾಟ್ ಅ ಬ್ಯಾಟ್ ಮ್ಯಾನ್ ಸೂಪರ್ ಮ್ಯಾನ್ ಅವ್ರ ಎನಿಥಿಂಗ್, ನನಗೂ ಅನಿಸುತ್ತಲ್ಲ ಅವಾಗ ಅನಿಸುತ್ತೆ ಸರ್, ಇವಾಗ ಇಷ್ಟೆಲ್ಲ ನೀವು ಒದ್ದಾಡ್ಕೊಂಡು ಸಂಪಾದಿಸಿ ಎಲ್ಲ ಮಾಡೋದ್ರಲ್ಲ ಇದೆಲ್ಲ ಅನುಭವಿಸೋಕೆ ಇರ್ತೀಯಾನೇ ನೀನು ಅನ್ನೋದು ಬಂದ್ಬಿಡುತ್ತೆ ಚೆನ್ನಾಗಿ ಹೇಳಿದ್ರಿ ಅಲ್ವಾ. ಹ್ಞೂ ಸರ್, ಎಲ್ಲ ಬಿಟ್ಟಾಕಿ ನಾನು ನೀವು ಅಂದ್ರಿ ಅವಾಗ ಸರ್ ನಿಮ್ಮ ಮನೆ ಕಿಚನಿಗೆ ಬಂದು ಎಷ್ಟೋ ಟೈಮ್ ಆಯ್ತು ಇದ್ರ ಮೂಲಕ ಅಟ್ಲೀಸ್ಟ್ ನೋಡಕ್ ಸಿಕ್ತು ಅಂತ ಈ ಡೌಟು ಬಂದ್ಬಿಡುತ್ತೆ, ವಾಪಸ್ ಇಬ್ಬರು ಕೂರ್ತೀವ ವಾಪಸ್ ಇದು ಸರಿ ಹೋಗ್ತೀವ ಅಂತ ನಿಮ್ ತಲೆಯಲ್ಲಿ ಬರ್ತಾ ಇದೆ ಆಕ್ಚುಲಿ. ಬರುತ್ತೆ ಸರ್, ಯಾಕೆ ನಾನೇನು ಮನುಷ್ಯ ಅಲ್ವಾ, ನನ್ನ ಮೈಯಲ್ಲಿ ನನ್ನ ಮೈಯಲ್ಲಿ ರಕ್ತನೇ ಓಡ್ತಾ ಇರೋದು, ನನಗೂ ಬೇಕಾಗಿರೋದು ವ್ಯಾಕ್ಸಿನ್, ನನಗೂ ಬೇಕಾಗಿರೋದು ಡೋಲೋ 65 ಇದೇ 650 ಇದೇ ಬೇಕಾಗಿರೋದು ನಮಗೂ, ನಮಗೇನು ಮೇಲೆ ಉದುರ್ತಾ ಇಲ್ಲ. ಸೊ ಹಾಗಿರ್ಬೇಕಾರೆ ಇದೆಲ್ಲ ಥಾಟ್ಸ್ ಬಂದಾಗ ಅನ್ನಿಸ್ತು ಸರ್, ಇವತ್ತಿಗೆ ನೀವು ಬದುಕಿಲ್ಲ ಅಂದ್ರೆ ನೀವು ಬದುಕೇ ಇಲ್ಲ ಸರ್ ಅಲ್ವಾ, ನೀವು ಬದುಕೇ ಇಲ್ಲ, ತುಂಬ ನಾಳೆ ಪೋಸ್ಟ್ ಪೋನ್ ಮಾಡಬಾರ್ದು. ಸೊ ಐ ಗೆಸ್ ಅವಾಗ ನನ್ನ ತಲೆಗೆ ಬಂದಿದ್ದು ಸರ್, ಐ ಥಿಂಕ್ ಇಟ್ಸ್ ಏನೂ ಕೂಡಿಸಿಟ್ಟು ಪಾಡಿಸಿಟ್ಟು ಮಾಡಿ ಏನು ಉಪಯೋಗ ಇಲ್ಲ ಸರ್, ಐ ಥಿಂಕ್ ನಾಳೆ ನಾಳೆ ನೋಡ್ಕೊಳ್ಳೋಣ, ಇವತ್ತು ನಮ್ಮ ಕೈಲಿ ಏನೋ ಆಗುತ್ತೆ ಮಾಡೋಣ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಸಂಸ್ಕೃತದ ಒಂದು ಒಳ್ಳೆ ಮಾತಿದೆ, ಸಹನವು ಯಶಃ ಅಂತ. ಅಂದರೆ ನಾನು ಬೆಳಿಬೇಕು, ನನ್ನ ಜೊತೆ ಇರೋರನ್ನು ಕೂಡ ಬೆಳೆಸಬೇಕು, ಸಹಾಯ ಮಾಡಬೇಕು, ಆ ಥರ ಹೋಗಬೇಕು ಅಂತ. ಐ ಥಿಂಕ್ ಅದು ಈ ಕ್ಷಣಕ್ಕೆ ನಿಮ್ಮ ವಿಡಿಯೋದಲ್ಲೇ ನನಗೆ ಕಾಣಿಸ್ತಾ ಇರೋದು ಒಂದಿಷ್ಟು ಮಕ್ಕಳು. ಹೌದು, ಸೊ ಇವಾಗ ಸೋರಿ ಐ ಶುಡ್ ಥ್ಯಾಂಕ್ ಯು ಪೀಪಲ್ ಬಿಕಾಸ್ ಮೀಡಿಯಾದವ್ರು ನೀವೆಲ್ಲರೂ ನನಗೆ ನಿಮ್ಮ ಮೂಲಕ ನನಗೆ ಇದೆಲ್ಲ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ನಾವು ಕಳಿಸಿರೋದೇನ ಹೌದು, ಬಟ್ ಈ ಪುಟಾಣಿಗಳು ತಗೊಂಡೋಗ್ತಾರ ನನಗೆ ಇವಾಗ ನೋಡಿ ಕಣ್ಣಿಗೆ ನನಗೆ ತುಂಬಾ ಖುಷಿ ಕೊಡುತ್ತದೆ ಸರ್. ನಾನು ನೋಡಿ ಎಷ್ಟು ನನಗೆ ರಿಯಲಿ ಐ ಆಮ್ ಫೀಲಿಂಗ್ ಹ್ಯಾಪಿ ಫಾರ್ ಆಲ್ ದಿಸ್ ವಿಷುವಲ್ಸ್, ಸೋ ಸ್ವೀಟ್. ಇಲ್ಲ, ದಟ್ ಸೋ ವಂಡರ್ಫುಲ್ ನೋಡಿ ಸರ್, ಅವ್ರು ಆಟಾಡೋ ಟೈಮ್ ಸರ್ ಅವ್ರಿಗೆ, ಪಾಪ ಅವ್ರೇನೋ ಆಟ ಆಡ್ಕೊಂಡಿರೋ ಟೈಮ್ ಅಲ್ಲಿ ನೋಡಿ ಸರ್, ಪಾಪ ಬಂದು ಊಟ ಇಸ್ಕೊಂಡು ಹೋಗ್ತಾರೆ, ಹೌದು ಬೇಜಾರಾಗುತ್ತೆ ಸರ್. ಒಂದು ಕಡೆ ವೈಯಕ್ತಿಕವಾದಂತಹ ಜವಾಬ್ದಾರಿ ಬಗ್ಗೆ ಮಾತಾಡಿದ್ರಿ, ಇನ್ನೊಂದು ಕಡೆ ಬೀಯಿಂಗ್ ಎ ಫಿಲ್ಮ್ ಫೆಟರ್ನಿಟಿ, ಒಬ್ಬ ನಾಯಕನಾಗಿ ಫಿಲ್ಮಲ್ಲಿ ಇದ್ದೀನಿ ನಾನು ಅಂದಾಗ ಇಡೀ ಚಿತ್ರರಂಗದ ಹಲವಾರು ಕಲಾವಿದರು ತಂತ್ರಜ್ಞರು ಅವರೆಲ್ಲ ಕೆಲಸ ಇಲ್ಲ, ಅವರು ಒದ್ದಾಡ್ತಿದ್ದಾರೆ, ಅಲ್ಲೂ ಕೂಡ ಗಮನ ಹರಿಸ್ತೀರಿ. ಮತ್ತು ಯಾರದೋ ತೊಂದರೆ ಆಗ್ತಿದೆ ಅವ್ರ ಕುಟುಂಬಕ್ಕೆ ಅಂದಾಗ ಒಂದು ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತೀರಿ, ಯುನೋ
ಇಟ್ಸ್ ಲೈಕ್ ಎಲ್ಲ ಕಡೆ ಅದನ್ನು ಗಮನಿಸೋದು, ಅದೊಂದು ಅದೊಂದು ಆಲೋಚನೆ, ಆ ಥರ ಯೋಚನೆ ಮಾಡೋ ರೀತಿ, ಪಾಸಿಟಿವ್ ಮೆಂಟಾಲಿಟಿ, ಸಿಂಪ್ಲಿ ವಾವ್. ಸರ್, ನಾನು ಹೇಳಿದ್ನಲ್ಲ ಸರ್, ನನಗೆ ನನ್ನಲ್ಲಿ ತುಂಬ ಬದಲಾವಣೆಗಳು ಬಂದಿದ್ದು ಕೆಲವು ವಿಚಾರಗಳು ನಡೆದಾಗಲೇ, ಈ ಪ್ರಪಂಚದಲ್ಲಿರ್ಬೋದು, ನನ್ನ ವೈಯಕ್ತಿಕ ಜೀವನದಲ್ಲಿರ್ಬೋದು. ಕೆಲವೆಲ್ಲ ನಾನು ಇನ್ನೊಂದು ಸರ್, ಸಹಕಲಾವಿದರು, ತಂತ್ರಜ್ಞರು, ನಮ್ಮ ಚಿತ್ರರಂಗದ ಯಾರೇ ಆಗಿರಲಿ ಸರ್, ನಮ್ಮ ಕುಟುಂಬ ಸರ್ ಅವರು. ಒಬ್ಬ ಹೀರೋ ಹೀರೋ ಆಗಿ ಕಾಣಬೇಕಾದ್ರೆ ಒಬ್ಬ ವಿಲನ್ ಮುಖ್ಯ, ಒಬ್ಬ ಮಗ ಚೆನ್ನಾಗಿ ಕಾಣಬೇಕಾದ್ರೆ ಒಬ್ಬ ತಂದೆ ತಾಯಿ ಮುಖ್ಯ ಸಿನಿಮಾದಲ್ಲಿ. ಒಳ್ಳೆ ಮಾತು. ಒಬ್ಬ ಅಣ್ಣನಾಗಿ ನಾನು ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಸಿನಿಮಾದಲ್ಲಿ ಅಂತ ಹೇಳ್ಬೇಕಾದ್ರೆ ಒಬ್ಬ ತಮ್ಮ ಆಗಲಿ ತಂಗಿ ಆಗಲಿ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇವರೆಲ್ಲರೂ ಕುಟುಂಬ ಸರ್. ಸೊ ಹಾಗಿರ್ಬೇಕಾದ್ರೆ ನಾನು ಹೇಳ್ತಾ, ನನಗೆ ಗೊತ್ತಿರೋ ಹಾಗೆ ತುಂಬ ಕಲಾವಿದಿದ್ದಾರೆ ಸರ್. ಆ್ಯಕ್ಚುಲಿ ಎಲ್ಲರೂ ಮಾಡ್ತಾ ಇದ್ದಾರೆ, ಕೆಲವು ಕಂಡಿ ಕಾಣ್ತಾ ಇದ್ದಾರೆ, ಕೆಲವು ಕಂಡಿ ಕಾಣ್ತಾ ಇಲ್ಲ. ಅಷ್ಟೇ, ಈ ಪ್ರಚಾರಗಳು ತುಂಬ ಜನನೂ ತೊಗೊತಾ ಇಲ್ಲ. ಬಟ್ ಐ ಗೆಸ್ ಇದು ಟೈಮ್ ಬಂದ್ಬಿಟ್ಟು, ಅಫ್ಕೋರ್ಸ್ ಎರಡು ರೀತಿ ಇದೆ ಸರ್. ಒಂದು ನಮ್ದು ನಾವು ನೋಡ್ಕೊಂಡು ನಾವು ಸೇಫ್ ಆಗಿರೋಣ, ಫ್ಯಾಮಿಲಿ ಇರೋಣ, ನಾವು ಸಂಪಾದಿಸಿದೀವಿ, ಇದನ್ನೆಲ್ಲ ಒಂದು ಕ್ಲೀನಾಗಿ ಇಟ್ಕೊಳ್ಳೋಣ, ಮುಂದೆ ಸರಿ ಹೋಗೋ ತನಕ ಅನ್ನೋದು, ಅದು ತಪ್ಪಲ್ಲ. ಇಲ್ಲ ಪರವಾಗಿಲ್ಲ, ನಾಳೆ ನಾಳೆ ನೋಡ್ಕೊಳ್ಳೋಣ, ಇವತ್ತು ಒಂದಿಷ್ಟು ಮಾವಿಡೋಣ ಕೈಯಲ್ಲಿ ಇರಬೇಕಾದ್ರೆ ಅನ್ನೋದು ಕೂಡ ತಪ್ಪಲ್ಲ ಸರ್. ಸೊ ನಾನು ಐ ಹ್ಯಾವ್ ಚೋಸನ್ ದ ಸೆಕೆಂಡ್ ಒನ್, ಆ್ಯಂಡ್ ಐ ಥಿಂಕ್ ಬೈ ದಿ ಎಂಡ್ ಆಫ್ ದ ಡೇ ನನಗೇನು ಪ್ರಾಬ್ಲಮ್ ಇಲ್ಲ ಸರ್. ನನಗೆ ನಾನು ತಿನ್ನೋದೊಂದಿಷ್ಟು ರೆಡ್ ರೈಸೋ, ಬ್ರೌನ್ ರೈಸೋ, ದಾಲು, ಅದು ಇದು, ಅದಕ್ಕೇನು ಕೊರತೆ ಆಗ್ತಾ ಇಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಈ ಟೈಮಲ್ಲಿ ಜನಗಳನ್ನ ಫಸ್ಟ್ ಉಳಿಸ್ಕೊಳ್ಳೋಣ ಸರ್. ನಾನಿವತ್ತು ಬೆಳಗ್ಗೆ ಒಂದು ಕೊಟೇಶನ್ ಓದಿದೆ ಸರ್, ಬಟ್ ನಂಗೆ ತಕ್ಷಣ ನೀವು ಫ್ಲ್ಯಾಶ್ ಆದ್ರಿ ಕೊಟೇಶನ್ಗೆ, ತುಂಬ ಚೆನ್ನಾಗಿದೆ ಇಂಗ್ಲೀಷ್ನಲ್ಲಿ. ಬಿ ಹ್ಯಾಪಿ ನಾಟ್ ಬಿಕಾಸ್ ಎವ್ರಿಥಿಂಗ್ ಈಸ್ ಗುಡ್, ಬಟ್ ಬಿಕಾಸ್ ಯು ಕ್ಯಾನ್ ಸಿ ದ ಗುಡ್ ಸೈಡ್ ಆಫ್ ಎವ್ರಿಥಿಂಗ್. ನಾವೆಲ್ಲರೂ ಬೇರೆಯವ್ರ ಕೆಲಸಗಳನ್ನು ತುಂಬ ಚೆನ್ನಾಗಿ ಮಾತಾಡ್ತೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ ಸರ್. ವಿ ಫೇಲ್ ವೆನ್ ಇಟ್ ಕಮ್ಸ್ ಟು ಅವರ್ ಓನ್ ಡ್ಯೂಟೀಸ್, ವಿ ಫೇಲ್ ವೆನ್ ಇಟ್ ಕಮ್ಸ್ ಟು ಅವರ್ ಓನ್ ರೆಸ್ಪಾನ್ಸಿಬಿಲಿಟೀಸ್. ಬಟ್ ಇಲ್ಲಿ ಕುತ್ಕೊಂಡಾಗ ನಾವು ಬೇರೆಯವ್ರ ಕೆಲಸದ ಬಗ್ಗೆ ತುಂಬ ಚೆನ್ನಾಗಿ ಮಾತು. ನಾನು ಬಿಡಿ ಸರ್, ನೀವೆಲ್ಲರೂ ಒಂದು ಕಡೆ ಹೋಗಿ, ನೀವೊಬ್ಬ ನೀವೊಂದು ಎಲ್ಲರೂ ಹೋಗಿ ಸರ್, ಅವ್ರೇನೋ ಒಂದೇನೋ ಹಾಕ್ತಾ ಇರ್ತಾರೆ ಅನ್ಕೊಳ್ಳೋ, ನೀವು ಅವ್ರ ಹತ್ರ ಒಂದಿಷ್ಟು ಕಾನ್ವರ್ಸೇಷನ್ ಮಾಡಿ. ಆ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ಅರ್ಥ ಆಗೋದು, ಬೇರೆಯವ್ರ ಪ್ರೊಫೆಷನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ ಎಲ್ಲರೂ, ಅವ್ರದ್ದು ಅವ್ರು ಎಷ್ಟು ಕರೆಕ್ಟ್ ಆಗಿದೆ. ವಿ ಫೇಲ್ ವೆನ್ ಇಟ್ ಕಮ್ಸ್ ಟು ಅವರ್ ಓನ್ ಡ್ಯೂಟಿ. ಒಂದು ಸಣ್ಣ ಸಾರಿ ಟು ಇಂಟರ್ವ್ಯೂ ಸರ್, ಬಟ್ ನಂಗೆ ಅನ್ಸೋದು ಪರ್ಸನಲ್ ಆಗಿ ಅಂದರೆ ಜನರಲ್ ಕೂಡ ಅಂದರೆ ಯಾರ್ದೋ ಒಬ್ರು ಜವಾಬ್ದಾರಿ ಅಲ್ವಾ ಸರ್, ಅವ್ರು ಮಾಡ್ಬೇಕು ಅಂತ ಅನ್ಸಲ್ವಾ ಸರ್? ಗೊತ್ತಿಲ್ಲ ಸರ್, ಇವಾಗ ನನ್ನ ಜವಾಬ್ದಾರಿ ನಾವು ಮಾಡೋಣ, ನಿಮ್ ಜವಾಬ್ದಾರಿ ನೀವು ಮಾಡಿ. ಸರ್ಕಾರಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಯಾವಾಗಲೂ ಸರ್ಕಾರ ಏನಿದೆಯೋ ಸರ್, ದೇರ್ ಇಸ್ ಆಲ್ವೇಸ್ ಅ ಪಾರ್ಟಿ, ರೂಲಿಂಗ್ ಪಾರ್ಟಿ, ದೇರ್ ಇಸ್ ಆಲ್ವೇಸ್ ಅನ್ ಅಪೋಸಿಷನ್ ಪಾರ್ಟಿ ಸರ್. ಹೌದು, ಆಲ್ವೇಸ್ ಕೀಪ್ ದಿಸ್ ಇನ್ ಮೈಂಡ್. ಪರ್ಸ್ಪೆಕ್ಟಿವ್ಸ್ನ ಚೇಂಜ್ ಮಾಡೋದಕ್ಕೆ ಒಂದು ಅಪೋಸಿಷನ್ ಪಾರ್ಟಿ ಇರುತ್ತೆ, ಅವ್ರಗಳು ಪಾರ್ಟಿ ಆಗಿರ್ಬೇಕಾದ್ರೆ ಇವ್ರ ಅಪೋಸಿಷನ್ ಪಾರ್ಟಿ ಆಗಿರ್ತಾರೆ. ಸೊ ಆಲ್ವೇಸ್ ರಿಮೆಂಬರ್, ಏನಾರು ಮಾಡಕ್ ಹೋದ್ರೆ ಇನ್ನೊಬ್ಬರು ಅದನ್ನ ಎತ್ತಿ ಹಿಡಿತಾರೆ, ಅವರು ಆಡಳಿತಕ್ಕೆ ಬರೋ ತನಕನು ಅವರೇ ಕರೆಕ್ಟ್ ಅಂತ ಅವ್ರು ಹೇಳ್ತಾರೆ, ಮಾಡಿದ್ದೆಲ್ಲ ತಪ್ಪು ಅಂತಾರೆ, ಇವ್ರು ಆ ಕಡೆ ಹೋಗಿ ಅವ್ರು ಈ ಕಡೆ ಬಸ್ಸಿ ಅಲ್ಟೇಲಿ ವಾಟ್ ಸರ್, ಡೋಂಟ್ ಗೆಟ್ ಇನ್ ಟು ದಿಸ್ ಗೇಮ್ ಆಫ್ ಪಾಲಿಟಿಕ್ಸ್. ಬಟ್ ಜನಕ್ಕೆ ತೊಂದರೆ ಆಗ್ಬಿಡುತ್ತೆ, ಜನ ಅಮಾಯಕರೆಲ್ಲ ಒಂದ್ ಕಡೆ ಜೀವ ಕಳ್ಕೊಂಡ್ಬಿಡ್ತಾರೆ ಅಂದಾಗ ನೋವಾಗುತ್ತೆ ಸರ್ ಅಷ್ಟೇ. ಬನ್ನಿ ಸರ್, ಸರ್ಕಾರದ ಮೇಲೆ ಯಾಕೆ ಡಿಪೆಂಡ್ ಆಗ್ತೀರಾ? ನೀವು ನಾವು ಇದ್ದೀವಲ್ಲ ಬನ್ನಿ, ಯಾವತ್ತೋ ಒಂದು ದಿವಸ ನಾವು ಗೆಲ್ತೀವಿ, ನಾವು ಸಹ ನಿತ್ಕೋತೀವಿ, ನಿತ್ಕೊಂಡಾಗ ಅವತ್ತು ಪ್ರಶ್ನೆ ಹಾಕೋಣ. ಪ್ರಶ್ನೆ ಹಾಕೋಕ್ಕಿಂತ ಮುಂಚೆ ನಾವೇ ನೀವು ಮಾಡಿದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ ಸರ್, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸಿ ನಾನೇನು ಹೇಳೋದು, ಇವಾಗ ಅವ್ರವ್ರಿಗೆ ಅವ್ರವ್ರಿಗೆ ಗೊತ್ತು, ಇಲ್ಲಿ ಕುತ್ಕೊಂಡು ಮಾತಾಡೋದು ಬಹಳ ಈಸಿ, ಅವ್ರವ್ರಿಗೆ ಅವ್ರವ್ರ ಕೆಲಸ ಮಾಡೋಣ. ಬಟ್ ಒಂದಂತೂ ಸತ್ಯ ಸರ್, ಒಂದು ದಿನ ಒಂದು ಕೋರ್ಟಿನ ಬಾಗಿಲು ಓಪನ್ ಆಗುತ್ತೆ, ಒಂದು ಇಮ್ಯಾಜಿನರಿ ಕೋರ್ಟ್ ಅನ್ಕೊಳ್ಳೋದು, ಅವತ್ತು ಎಲ್ಲರೂ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗತ್ತೆ. ಬರುತ್ತೆ ಸರ್, ಆ ಟೈಮು ಬರುತ್ತೆ, ಎಲ್ಲದೂ ಬರುತ್ತೆ. ಸಿ ಮೇ ಬಿ ಇವತ್ತಿಗೆ ನಿಮಗೆ ಕೆಲವು ಸತ್ಯಗಳು ಆಸ್ ಇಟ್ ಈಸ್ ನೋಡೋ ಟೈಮ್ ಅನ್ಕೊಳ್ಳೋಣ, ಪ್ರಶ್ನೆ ಮಾಡಕ್ ಹೋಗ್ಬೇಡಿ, ನೋಡ್ತಾರೆ ಏನೇನು ನಡೀತಾ ಇದೆ, ಯಾರ್ಯಾರು ಏನ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಏನು, ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡೆ ಇರೋದು ನಿಮಗೆ ಬಿಟ್ಟಿದ್ದು, ಕರೆಕ್ಟ್? ಜಸ್ಟ್ ವಾಚ್. ಆ್ಯಂಡ್ ನಾನು ಹೇಳ್ತೀನಲ್ಲ ಸರ್, ಇವತ್ತಿಗೆ ನಾನು ನೋಡ್ಕೊಂಡು ಹೋಗ್ತಾ ಇದ್ದೆ ಒಂದು ಯಾವುದೋ ಇದರಲ್ಲಿ, ದೇರ್ ಆರ್ ಜಸ್ಟ್ ಅಬೌಟ್ ವಾಟ್ 3 crore ಪೀಪಲ್ ಪೇ ಇನ್ಕಮ್ ಟ್ಯಾಕ್ಸಸ್. ದೇರ್ ಆರ್ ಓನ್ಲಿ 3 crore ಪೀಪಲ್. ಸೊ ವೇರ್ ಆರ್ ದ ರೆಸ್ಟ್ ಆಫ್ ದೆಮ್? ಇಷ್ಟು ಕೋಟಿ ಜನ ಇದಾರೆ. ಸೊ ನಾನು ಹೇಳಕ್ ಹೋಗೋದು, ನಿಮ್ದು ನಮ್ದು ನೋಡ್ಕೊಳ್ಳೋಣ ಬನ್ನಿ, ನಾವು ಸರಿ ಇದೀವ,
ಒಂದು ದಿನ ನಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಮಗೆ ಯಾರಾದರೂ ಇದೇ ಥರ ಪ್ರಶ್ನೆ ಆದಾಗ ನಮ್ಮ ಹತ್ರ ತುಂಬ ಚೆನ್ನಾಗಿರುತ್ತೆ ಉತ್ತರಗಳು. ಎಲ್ಲ ನನ್ನ ಮಗನೇ ಒಂದ್ಸತಿ ಬಾರ ತೋರಿಸ್ತೀನಿ ಅಂದ್ಬಿಟ್ಟು ಮಾತಾಡೋಕ್ಕಿಂತ ಮುಂಚೆ ನೋಡೋ ತವತ್ತು ಹೇಳೋ ಪೊಸಿಷನಲ್ಲಿ ನಾವಿರ್ಬೇಕು ಸರ್ ಪಾಯಿಂಟ್, ಆಮೇಲೆ ಪ್ರಶ್ನೆ ಮಾಡೋಣ. ಅಗ್ರಿ ಅಗ್ರಿ.